ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ದೈವತ್ವವನ್ನು ಮತ್ತು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಈ ಕಡೆ ದಿನಗಳಲ್ಲಿ ಆತನ ದೈವತ್ವದ ಮೂಲಕವಾಗಿ ನಾವು ಕಲಿಯಬೇಕಾಗಿರುವಂತ ವಿಷಯಗಳನ್ನು ಕೂಡ, ನಮಗೆ ಬೇಕಾದ ವಿಷಯಗಳನ್ನು ಕೂಡ ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ಆ ಯೋಹಾನ ಬರದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಒಂದು ದೈವತ್ವವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ದೇವರ ವಾಕ್ಯವನ್ನು ಓದಿಕೊಂಡು ನಾವು ವಿಷಯಗಳನ್ನು ಆಲೋಚನೆ ಮಾಡೋಣ. ಯೋಹಾನನು ಬರೆದಿರುವಂತ ಸುವಾರ್ತೆ 8:30 32ವರೆಗೂ ಮತ್ತೊಂದು ಸಾರಿ ನಾವು ಓದಿಕೊಳ್ಳೋಣ. ನಾನೇ ಓದ್ತಾ ಇದ್ದೇನೆ, ಸಮಯವು ಕಡಿಮೆ ಇದ್ದದ್ರಿಂದ ಅಷ್ಟೇ, ಬೇರೆ ಉದ್ದೇಶವೇನಿಲ್ಲ. ಸಮಯವು ಕಡಿಮೆ ಆದದ್ರಿಂದಲೇ ಎಲ್ಲಾ ವಾಕ್ಯಗಳನ್ನು ನಾನು ಓದ್ಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಆತನು ಈ ಮಾತುಗಳನ್ನು ಆಡುವಾಗ ಅನೇಕರು ಆತನಲ್ಲಿ ನಂಬಿಕೆ ಇಟ್ಟರು. ಆಗ ಯೇಸು ತನ್ನನ್ನು ನಂಬಿದ್ದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ದೇವರು ಈ ವಾಕ್ಯ ಭಾಗಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನ ಅನುಗ್ರಹಿಸಿಕೊಳ್ಳಿ. ಪ್ರಿಯರೇ, ಯೇಸು ಕ್ರಿಸ್ತನ ದೈವತ್ವವನ್ನು ನಾವು 8 ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಆದ್ರೆ ಈಗ ನಾವು ಓದಿರುವಂತ ಈ ವಚನ ಭಾಗದಲ್ಲಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತನ್ನ ದೈವತ್ವವನ್ನು ಅಲ್ಲಿ ಪ್ರಕಟಿಸಿದಾಗ, ಈ ಮಾತುಗಳನ್ನ ಆಡ ಆತನ ಈ ಮಾತುಗಳನ್ನ ಆಡುವಾಗ ಅಂದ್ರೆ ಯೇಸು ಕ್ರಿಸ್ತನ ದೈವತ್ವದ ಬಗ್ಗೆ ಅಲ್ಲಿ ಪ್ರಕಟಿಸಿದಾಗ ಅನೇಕರು ಆತನಲ್ಲಿ ನಂಬಿಕೆ ಇಟ್ಟಿದ್ದರು. ಆ ನಂಬಿಕೆ ಇಟ್ಟಂತ ಯಹೂದ್ಯರಿಗೆ ಆತನು ಹೇಳಿರುವಂತ ಮಾತು, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಈ ಸತ್ಯವನ್ನು ತಿಳಿದುಕೊಳ್ಳುವಂತ ವಿಚಾರ ಮತ್ತು ಬಿಡುಗಡೆಯ ವಿಚಾರ ನಾವು ಕೇಳಿಸಿಕೊಂಡಿದ್ದೇವೆ. ನಮ್ಮ ಪಾಪದ ಜೀವನದಿಂದ ಯೇಸು ಕ್ರಿಸ್ತನ ಸಿಲುವೆಯ ಮರಣದ ಮುಖಾಂತರವಾಗಿ ಆ ಸತ್ಯವನ್ನು ತಿಳಿದುಕೊಂಡಿದ್ದರಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಅಂತ ಹೇಳಿ ನಾವು ಕೇಳಿಸಿಕೊಂಡಿದ್ದೇವೆ. ಆದ್ರೆ ನಮ್ಮ ಅನುದಿನದ ಜೀವನಕ್ಕೆ ಬೇಕಾಗಿರುವಂತ ಮತ್ತೊಂದು ವಿಷಯ ಅದರಲ್ಲಿದೆ, ನಿಜವಾಗಿ ನನ್ನ ಶಿಷ್ಯರಾಗಿದ್ದು. ಯಾರು ದೇವರ ವಾಕ್ಯದಲ್ಲಿ ನೆಲೆಗೊಂಡಿರ್ತಾರೋ ಅವರು ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಅಂತೇಳಿ ಯೇಸು ಸ್ವಾಮಿಯಲ್ಲಿರುವಂತ ಮಾತನ್ನು ನಾವು ಆರಿಸಿಕೊಂಡಿದ್ದೇವೆ. ಅದಕ್ಕಾಗಿ ಈ ಭೂಲೋಕದಲ್ಲಿ ನಾವು ಕೂಡ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ನೆಲೆಗೊಂಡವರಾಗಿರಬೇಕು. ಒಂದು ನಮಗೆ ಬಿಡುಗಡೆ ಆಗ್ತದೆ, ಪಾಪ ಕ್ಷಮಾಪಣೆ ಸಿಕ್ಕಿದೆ, ನಾವು ಅದನ್ನು ಅನುಭವಿಸಿದ್ದೇವೆ. ಆದ್ರೆ ದೇವರ ವಾಕ್ಯದಲ್ಲಿ ನಾವು ಇನ್ನೂ ನೆಲೆಗೊಂಡಿದ್ದಾಗ ನಮ್ಮಲ್ಲಿ ಆದಂತ ಒಂದು ಬದಲಾವಣೆ, ಒಂದು ಅಭಿವೃದ್ಧಿ, ಒಂದು ಪ್ರಯೋಜನವನ್ನು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಅದರಲ್ಲಿ ಒಂದು, ನಾವು ಯೇಸು ಕ್ರಿಸ್ತನಿಗೆ ನಿಜವಾದಂತ ಶಿಷ್ಯರಾಗಲಿಕ್ಕೆ ಸಾಧ್ಯ ಉಂಟು. ಯಾರು ದೇವರ ವಾಕ್ಯದಲ್ಲಿ ನೆಲೆಗೊಂಡಿರ್ತಾರೋ ಅವರು ಶಿಷ್ಯರು, ನಿಜವಾದಂತ ಶಿಷ್ಯರಾಗ್ತಾರೆ. ಕಪಟಿಗಳ ಅಲ್ಲ, ಸುಳ್ಳಾದಂತ ಶಿಷ್ಯರಲ್ಲ, ನಿಜವಾದಂತ ಶಿಷ್ಯರಾಗ್ತಾರೆ ಅಂತೇಳಿ ವಾಕ್ಯ ಭಾಗದಲ್ಲಿ ಗಮನಿಸ್ತ. ಅದಕ್ಕಾಗಿ ನಾನು ಈ ನಿಜವಾದ ಶಿಷ್ಯತ್ವ, ಯೇಸು ಕ್ರಿಸ್ತನ ದೈವತ್ವದಲ್ಲಿ ಈ ಶಿಷ್ಯತ್ವದ ಬಗ್ಗೆ, ನಿಜವಾದಂತ ಶಿಷ್ಯತ್ವದ ಬಗ್ಗೆ ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಈ ಲೋಕದಲ್ಲಿ ಯಾರನ್ನು ಕೂಡ ನಾವು ಮಾದರಿ ಇಟ್ಟುಕೊಂಡು ಈತ ನಿಜವಾದ ಶಿಷ್ಯನಂತ ಹೇಳಿಕೊಂಡು ನಾವು ಅವರಿಂದ ಯಾವ ವಿಷಯಗಳನ್ನು ಕಲಿಯಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ ಎಲ್ಲರಲ್ಲಿ ಕೂಡ ಬಲಹೀನತೆಗಳುಂಟು, ನಮ್ಮೆಲ್ಲರಲ್ಲಿ ಕೂಡ ಬಲಹೀನತೆಗಳುಂಟು. ನಾವು ಪರಿಪೂರ್ಣರಲ್ಲ, ಆದ್ರೆ ಆ ಪರಿಪೂರ್ಣತೆಗೆ ಹೋಗ್ಲಿಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಆ ಸ್ವರೂಪಕ್ಕೆ, ಯೇಸು ಕ್ರಿಸ್ತನ ಆ ದೈವತ್ವಕ್ಕೆ ನಾವು ಹೋಗುವುದಕ್ಕೋಸ್ಕರ ಪ್ರಯತ್ನಿಸ್ತಾ ಇದ್ದೇವೆ ಹೊರತು ನಾವು ಪರಿಪೂರ್ಣರಲ್ಲ. ಅದಕ್ಕಾಗಿ ಪರಿಪೂರ್ಣದಂತ ಕರ್ತನನ್ನೇ ನಾವು ಮಾದರಿಯಾಗಿಟ್ಟುಕೊಂಡು ಎಲ್ಲದರಲ್ಲಿ ಆತನು ಪರಿಪೂರ್ಣನು, ಒಂದು ಶಿಷ್ಯತ್ವದಲ್ಲಿ ಮಾತ್ರವಲ್ಲ, ಎಲ್ಲದರಲ್ಲಿ ಆತನು ಪರಿಪೂರ್ಣನಾದದ್ರಿಂದ ಆತನನ್ನೇ ನಾವು ಮಾದರಿಯಾಗಿಟ್ಟುಕೊಂಡು ಆತನಲ್ಲಿದ್ದಂತ ಕೆಲವೊಂದು ಗುಣ ಲಕ್ಷಣಗಳನ್ನು, ನಿಜವಾದ ಶಿಷ್ಯನಲ್ಲಿ ಕಂಡು ಬರುವಂತ ಲಕ್ಷಣಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದೆ. ಅದರಲ್ಲಿ ನಾನು ಮೂರು ವಿಷಯಗಳನ್ನ ಹೇಳಿದ್ದೆ, ನಿಜವಾದ ಶಿಷ್ಯನಲ್ಲಿ ಕಂಡು ಬರುವಂತ ಮೂರು ವಿಷಯಗಳು. ಅದು ಯಾರನ್ನು ಮಾದರಿಯಾಗಿ ಇಟ್ಟುಕೊಂಡು? ಯೇಸು ಕ್ರಿಸ್ತನನ್ನೇ ಮಾದರಿಯಾಗಿ ಇಟ್ಟುಕೊಂಡು. ಮೂರು ವಿಷಯಗಳಿದೆ. ಮೊದಲನೇ ವಿಷಯ ಏನಂತಂದ್ರೆ, ವಾಕ್ಯದಲ್ಲಿ ನೆಲೆಗೊಂಡಿರುವವರು ಅಂತ ಹೇಳ್ಬೋದು, ಇಲ್ಲ ನಿಜವಾದಂತ ಶಿಷ್ಯರಂತನೂ ಹೇಳ್ಬೋದು. ಯಾರು ವಾಕ್ಯದಲ್ಲಿ ನೆಲೆಗೊಂಡಿರ್ತಾರೋ ಅವರು, ಅವರಲ್ಲಿ ಮೊದಲು ಕಂಡು ಬರುವಂತದ್ದು, ಅವರು ಪಾಪದಲ್ಲಿ ಜೀವಿಸುವುದಿಲ್ಲ. ಪಾಪದಲ್ಲಿ ಜೀವಿಸುವುದಿಲ್ಲ, ಅವರು ಪರಿಶುದ್ಧರಾಗಿರ್ತಾರ ಕೇಳಿಸ್ಕೊಂಡಿದ್ದೇವೆ. ನಾನು ಅದನ್ನ ಮತ್ತೆ ವಿವರಣೆ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಎರಡು, ವಾಕ್ಯದಲ್ಲಿ ನೆಲೆಗೊಂಡಿರುವವರು, ಇಲ್ಲ ನಿಜವಾದ ಶಿಷ್ಯರು ತಮ್ಮ ಬಗ್ಗೆ ತಾವು ತಿಳಿದವರಾಗಿರ್ತಾರೆ. ಇಲ್ಲಾಂದ್ರೆ ಒಂದು ಪ್ರತ್ಯೇಕವಾದಂತ ಜೀವನ,
ಒಂದು ಪರಿಶುದ್ಧವಂತ ಜೀವನ ಮತ್ತು ಪ್ರತ್ಯೇಕವಂತ ಜೀವನವನ್ನು ಅವರು ಹೊಂದಿಕೊಂಡಿರ್ತಾರೆ. ಆಮೇಲೆ ಮೂರನೇ ವಿಷಯ, ಕಳೆದ ವಾರದಲ್ಲಿ ನಾವು ನೋಡಿದ್ದೇವೆ, ಕರೆದವನಿಗೆ ವಿಧೇಯನಾಗಿ ಜೀವಿಸ್ತಾನೆ. ನಿಜವಾದಂತ ಶಿಷ್ಯನು ಆತನ ಯಾರು ಕರೆದಿದ್ದಾರೋ, ಯಾರು ಕಳುಹಿಸಿಕೊಟ್ಟಿದ್ದಾರೋ ಅವರಿಗೆ ವಿಧೇಯನಾಗಿ ಜೀವಿಸ್ತಾನಂತೇಳಿ ನಾವು ನೋಡಿದ್ದೇವೆ. ವಿಧೇಯತೆಯಲ್ಲಿ ಮೂರು ವಿಷಯ ನೋಡಿದ್ದೇವೆ. ಎಲ್ಲಿಗೆ ಹೋಗಬೇಕಾದರೂ ಅಲ್ಲಿಗೆ ಹೋಗ್ತಾನೆ, ಅಲ್ಲಿ ಆತನ ಮಾತನ್ನು ಕೈಕೊಂಡು ನಡೆಯುತ್ತಾನೆ, ಅಲ್ಲಿ ಪ್ರಕಟಿಸುವಂತ ಸಂದೇಶವೂ ಕೂಡ ತನ್ನ ಸ್ವಂತ ಮಾತುಗಳನ್ನು ಸ್ವಂತ ಅಭಿಪ್ರಾಯಗಳನ್ನು ಹೇಳದೆ ಅಲ್ಲಿ ಏನು ಕೇಳಿಸಿಕೊಂಡಿದ್ದಾನೋ, ಯಾವುದನ್ನು ನೋಡಿದ್ದಾನೋ, ಯಾವ ರೀತಿಯಾಗಿ ಬೋಧಿಸಲ್ಪಟ್ಟಿದ್ದಾನೋ ಆ ವಿಷಯಗಳನ್ನೇ ಅಲ್ಲಿ ಪ್ರಕಟಿಸುವವನಾಗಿರ್ತಾನೆ. ಅವನೇ ನಿಜವಾದ ಶಿಷ್ಯನಂತೇಳಿ ಕಳೆದ ವಾರದಲ್ಲಿ ನಾವು ಗಮನಿಸುತ್ತಾ ಬಂದಿದ್ದೇವೆ ಈ ಮೂರು ವಿಷಯಗಳು. ಇವತ್ತು ಮತ್ತೊಂದು ವಿಷಯ ಕರ್ತಂಚಿತವಾದ್ರೆ ನಾವು ದೇವರ ವಾಕ್ಯದ ಸಹಾಯದೊಂದಿಗೆ ನಾವು ಆಲೋಚನೆ ಮಾಡೋಣ. ನಿಜವಾದ ಶಿಷ್ಯನಲ್ಲಿ ಕಂಡು ಬರುವಂತ ಮತ್ತೊಂದು ಗುಣ ಏನಂತಂದ್ರೆ ಅದೇ ಎಂಟನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ 55ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. ನಾನಂತೂ ಆತನನ್ನು ಬಲ್ಲೆನು, ಆತನನ್ನು ಅರಿಯನೆಂದು ಹೇಳಿದರೆ ನಿಮ್ಮ ಹಾಗೆ ಸುಳ್ಳುಗಾರನಾಗುವೇನು, ಆದರೆ ಆತನನ್ನು ತಿಳಿದಿದ್ದೇನೆ, ಆತನ ವಾಕ್ಯವನ್ನು ಕೈಕೊಂಡು ನಡೆಯುತ್ತೇನೆ. ಇಲ್ಲಿ ನಾಲ್ಕನೇ ಒಂದು ಗುಣ, ಒಬ್ಬ ನಿಜವಾದ ಶಿಷ್ಯನಲ್ಲಿ ಕಂಡು ಬರುವಂತ ನಾಲ್ಕನೇ ಗುಣ, ಇಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಹೇಳುವಂತ ಮಾತೇನಂತಂದ್ರೆ, ನಾನಂತೂ ಆತನನ್ನು ಬಲ್ಲೆನು, ಆತನನ್ನು ಅರಿಯನೆಂದು ಹೇಳಿದರೆ ನಿಮ್ಮ ಹಾಗೆ ಸುಳ್ಳುಗಾರನಾಗುವೆನು, ಆದರೆ ಆತನನ್ನು ತಿಳಿದಿದ್ದೇನೆ. ಈಗ ಮೂರನೇ ವಿಷಯ ಏನಂತಂದ್ರೆ, ನಿಜವಾದಂತ ಶಿಷ್ಯನು ಇಲ್ಲಂದ್ರೆ ವಾಕ್ಯದಲ್ಲಿ ನೆಲೆಗೊಂಡಿರುವವನು ಏನ್ ಮಾಡ್ತಾನಂದ್ರೆ, ಆ ದೇವರನ್ನು ಚೆನ್ನಾಗಿ ತಿಳಿದವನಾಗಿರ್ತಾನೆ. ಎರಡನೇ ಪಾಯಿಂಟ್ ನಾವು ನೋಡಿದ್ದೇವೆ, ಮೊದಲು ತನ್ನ ಬಗ್ಗೆ ತಿಳುವಳಿಕೆ ಇರ್ತದೆ, ತಾನು ಎಂಥವನು, ಎಲ್ಲಿಂದ ಬಂದವನು, ಏನು ಮಾಡುವವನು, ಈ ಲೋಕದಲ್ಲಿ ಏನು ಮಾಡ್ತಾ ಇದ್ದೇನಂತೇಳಿ ಆ ತನ್ನ ಬಗ್ಗೆ ಒಂದು ತಿಳುವಳಿಕೆ ಇರ್ತದೆ, ನಾವು ಎರಡನೇ ವಿಷಯದಲ್ಲಿ ನೋಡಿದ್ದೇವೆ. ಇಲ್ಲಿ ನಾಲ್ಕನೇ ವಿಷಯ, ನಿಜವಾದಂತ ಶಿಷ್ಯನು ಏನ್ ಮಾಡ್ತಾನಂದ್ರೆ, ಆತನನ್ನು ಬಲ್ಲವನಾಗಿರ್ತಾನೆ, ತಂದೆಯಾಗಿರುವಂತ ದೇವರು ಇಲ್ಲ ದೇವರನ್ನು ತಿಳಿದವನಾಗಿರ್ತಾನೆ ಅಂತೇಳಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ನಾನು ಹೀಗೆ ಬರ್ಕೊಂಡಿದ್ದೇನೆ, ನಿಜವಾದಂತ ಶಿಷ್ಯನು ಇಲ್ಲಂದ್ರೆ ವಾಕ್ಯದಲ್ಲಿ ನೆಲೆಗೊಂಡಿರುವವರು ಅನುಭವದಿಂದ ದೇವರನ್ನು ತಿಳಿದವರಾಗಿರ್ತಾರೆ. ಸುಮ್ಮನೆ ತಿಳಿಯುವುದು ಬೇರೆ, ದೇವರೊಬ್ಬನಂತ ಹೇಳುವುದು ಬೇರೆ, ಅದು ಲೋಕದಲ್ಲಿ ಅನೇಕ ಜನ ಹೇಳ್ತಾ ಇದ್ದಾರೆ, ಆದರೆ ಅನುಭವದಿಂದ ತಿಳಿದುಕೊಳ್ಳುವುದು ಬೇರೆ. ಇಲ್ಲಿ ಒಬ್ಬ ನಿಜವಾದ ಶಿಷ್ಯನ ಏನ್ ಮಾಡ್ತಾನಂದ್ರೆ, ನಾನಂತೂ ಆತನನ್ನು ಬಲ್ಲೆನು, ಏ ಸ್ವಾಮಿ ಹೇಳ್ತಾ ಇದ್ದಾನೆ, ಆತನ ಬಗ್ಗೆ ಆತನ ನಾನು ತಿಳಿದಿದ್ದೇನೆ, ಆತನ ತಿಳಿದವರಾಗಿರ್ತಾರೆ. ಅದಕ್ಕಾಗಿ ಕೀರ್ತನೆ ಭಾಗ 34ನೇ ಕೀರ್ತನೆ 8ನೇ ವಚನದಲ್ಲಿ ಹೀಗೆ ಓದ್ತೇವೆ, ಯಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಬರೀ ಜ್ಞಾನದಿಂದ ತಿಳಿದುಕೊಳ್ಳುವುದು ಬೇರೆ. ಇವತ್ತು ಅನೇಕ ಜನರು ಪುಸ್ತಕಗಳನ್ನು ಓದಿ, ಬೈಬಲ್ ಅನ್ನು ಓದಿ ದೇವರು ಒಬ್ಬನಂತೆ ಹೇಳುವುದು ಅದು ಬೇರೆ. ಆದರೆ ನಿಜವಾದಂತ ಶಿಷ್ಯನು ವಾಕ್ಯದಲ್ಲಿ ನೆಲೆಗೊಂಡಿರುವವನು ಏನ್ ಮಾಡ್ತಾನಂದ್ರೆ, ಅನುಭವದಿಂದ ಯಹೋವನು ಸರ್ವೋತ್ತಮನೆಂದು ಅವನು ತಿಳಿದುಕೊಳ್ಳ. ಇಲ್ಲಿ ಯೇಸು ಮೇಲೆ ನಾನು ತಿಳಿದಿದ್ದೇನೆ, ಆತನ ನಾನು ಬಲ್ಲವನಾಗಿದ್ದೇನೆ, ಆತ ನಾನು ಅರ್ಥಕೊಂಡಿದ್ದೇನೆ ಅಂತೇಳಿ ಆತನು ಹೇಳಿರುವಂತ ಮಾತುಗಳನ್ನು ಈ ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತೇನೆ. ಮೊದಲನೇ ಪೇತನ ಪತ್ರಿಕೆ 2:1-2 ವಚನ ಓದಬೇಕಾದ್ರೆ ಅಲ್ಲಿ ವಿಶ್ವಾಸಿಗಳ ಅಂತ ನಮ್ಮ ಬಗ್ಗೆ ಹೇಳ್ತಾನೆ, ಕರ್ತನು ದಯಾಲುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ. ಇವತ್ತು ನಾವು ಯಾವ ರೀತಿಯಾಗಿ ತಿಳಿದುಕೊಂಡಿದ್ದೇವೆ, ಆತನ ದಯಾಲತ್ವ, ಆತನ ಕೃಪೆ, ಆತನ ವಾತ್ಸಲ್ಯ ನಾವು ಅನುಭವದಿಂದ ಪ್ರತಿದಿನವೂ ನಾವು ಅನುಭವಿಸ್ತಾ ನಾವು ತಿಳಿದುಕೊಂಡಿದ್ದೇವೆ. ಆತನ ಉತ್ತಮನು, ಆತನ ಸರ್ವೋತ್ತಮನು, ಆತನ ದಯಾಳನಂತೇಳಿ ನಾವೇನ್ ಮಾಡಿದ್ದೇವೆ, ಅನುಭವದಿಂದ ರುಚಿ ನೋಡಿ ನಾವು ತಿಳಿದುಕೊಂಡಿದ್ದೇವೆ. ಬರೀ ರುಚಿ ಅಂತ ಹೇಳ್ತಾ ಇಲ್ಲ, ನಾವು ಅನುಭವಿಸಿದ್ದೇವೆ, ಆತನನ್ನು ಅನುಭವಿಸಿ ಆತನ ದಯಾಳನು, ಆತನ ಉತ್ತಮನಂತೇಳಿ ನಾವು ತಿಳಿದುಕೊಂಡಿದ್ದೇವೆ. ಅದಕ್ಕಾಗಿ ಇಲ್ಲಿ ಒಬ್ಬ ನಿಜವಾದಂತ ಶಿಷ್ಯನು ಇಲ್ಲ ವಾಕ್ಯದಲ್ಲಿ ನೆಲೆಗೊಂಡಿರುವವನು ಏನ್ ಮಾಡ್ತಾನೆ ಅಂದ್ರೆ, ನಾನಂತೂ ಆತನನ್ನು ಬಲ್ಲೆನು, ಆತನ ತಿಳಿದವನಾಗಿರ್ತಾನೆ, ಆತನ ಮನಸ್ಸು, ಆತನ ಮಾರ್ಗ, ಆತನ ಕಾರ್ಯಗಳು, ಆತನ ಸ್ವಭಾವ ಏನಾಗಿದೆ ಅದೆಲ್ಲವೂ ಕೂಡ ಈತನೇನ್ ಮಾಡ್ತಾನೆ, ತಿಳಿದವನಾಗಿರ್ತಾನೆ. ಇಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆ ತಂದೆಯ ಬಗ್ಗೆ ಹೇಳಿರುವಂತ ಮಾತು, ನಾನು ಆತನನ್ನು ತಿಳಿದವನಾಗಿದ್ದೇನೆ ಅಂತೇಳಿ ಒಂದು ಮಾತು ನೋಡಿ. 16ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ, ಅದೇ 8ನೇ ಅಧ್ಯಾಯ 16ನೇ ವಚನದಲ್ಲಿ ಕಡೆ ಭಾಗದಲ್ಲಿ ನೋಡಿ, ನಾನು ಒಂಟಿಗನಲ್ಲ, ನಾನು ನನ್ನನ್ನು ಕಳುಹಿಸಿಕೊಟ್ಟ ತಂದೆಯು ಇಬ್ಬರು ಇದ್ದೇವೆ.
ಮತ್ತೆ 19ನೇ ವಚನದಲ್ಲಿ ಕೂಡ ಅವರು ನಿನ್ನ ತಂದೆ ಎಲ್ಲಿದ್ದಾನೆ ಎಂದು ಕೇಳಲು ಯೇಸು, ನೀವು ನನ್ನನ್ನು ತಿಳಿದಿಲ್ಲ, ನನ್ನ ತಂದೆಯನ್ನು ತಿಳಿದಿಲ್ಲ, ನನ್ನನ್ನು ತಿಳಿದಿದ್ದರೆ ನನ್ನ ತಂದೆಯನ್ನು ತಿಳಿಯುವಿರಿ ಅಂದನು. ಅಂದ್ರೆ ಇಲ್ಲಿ ಯೇಸು ಸ್ವಾಮಿ ಅಂತ ಮಾತು, ನಾನು ಒಂಟಿಗನಿಲ್ಲ, ನನ್ನಲ್ಲಿ ತಂದೆ ಇದ್ದ, ನಾವು ಇಬ್ಬರಾಗಿದ್ದೇವೆ. ನಾನು ಒಬ್ಬಂಟಿನಾಗಿಲ್ಲ, ಆತನ ಬಗ್ಗೆ ನನಗೆ ತಿಳುವಳಿಕೆ, ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಹೇಳಿರುವಂತ ಮಾತನ್ನು ನಾವು ಗಮನಿಸ್ತೀವಿ. ಇನ್ನು ಇನ್ನೊಂದು ಮಾತು ಕ್ಲಿಯರ್ ಆಗಿ ನಾವು ಓದನ್ ನೋಡಿ, 14ನೇ ಅಧ್ಯಾಯ, ಅದೇ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 9ನೇ ವಚನದಿಂದ ನಾನು ಓದ್ತಾ ಇದ್ದೆ ನೋಡಿ. ಯೇಸು ಅವನಿಗೆ ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ, ನಮಗೆ ತಂದೆಯನ್ನು ತೋರಿಸಿಂದು ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆಂದು ನೀನು ನಂಬುವುದಿಲ್ಲವೋ? ಮತ್ತೆ ಅದೇ ರೀತಿಯಾಗಿ ಅದೇ ಕಂಟಿನ್ಯೂ ಇದೆ ನೋಡಿ, ನಾನು ನಿಮಗೆ ಹೇಳುವ ಮಾತುಗಳು ನನ್ನಷ್ಟಿಗೆ ನಾನೇ ಆಡುವುದಿಲ್ಲ, ತಂದೆಯು ನನ್ನಲ್ಲಿದ್ದುಕೊಂಡು ಈ ಕ್ರಿಯೆಗಳು ನಡೆಸುತ್ತಾನೆ. ಆ ವಚನ ಭಾಗದಲ್ಲಿ ನಾವು ಓದ್ತೀವಿ, ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಅಂತೆ. ಅಂದ್ರೆ ಇಲ್ಲಿ ಒಬ್ಬ ನಿಜವಾದಂತ ಶಿಷ್ಯನು ಏನ್ ಮಾಡ್ತಾರೆ, ಆತನನ್ನು ತಿಳಿದವನ ಯಾರು ಕಲಿಸಿಕೊಟ್ಟಿದ್ದಾರೋ, ಯಾರು ಆತನನ್ನು ಈ ಲೋಕಕ್ಕೆ ಕಲಿಸಿಕೊಟ್ಟಿದ್ದಾರೋ, ಆತನ ಬಗ್ಗೆ ಒಂದು ತಿಳುವಳಿಕೆ ಅನುಭವದಿಂದ ತಿಳಿದವನಾಗಿರ್ತಾನೆ. ಮತ್ತೆ 55ನೇ ವಚನದಲ್ಲಿ ಓದಿದ್ದೇವೆ, ಆತನ ವಾಕ್ಯವನ್ನು ನಾನು ಕೈಕೊಂಡು ನಡೀತಾ ಇದ್ದೆ, ನಾನಂತೂ ಆತನ ಬಲ್ಲೆನು, ಆತನ ಅರಿಯನೆಂದು ಹೇಳಿದ್ರೆ ನಾನು ಸುಳ್ಳುಗಾರನಾಗ್ತೇನೆ ನಿಮ್ಮ ಹಾಗೆ. ಅಲ್ಲಿ ಯಹೂದ್ಯರು ಅವರು ಸುಳ್ಳುಗಾರರಾಗಿ ತಂದೆಯನ್ನು ಒಪ್ಪಲಿಲ್ಲ, ಅಂಗೀಕರಿಸಲಿಲ್ಲ. ಆದ್ರೆ ನಾನಂತವನಲ್ಲ, ಆದರೆ ಆತನನ್ನು ತಿಳಿದಿದ್ದೇನೆ, ಆತನ ವಾಕ್ಯವನ್ನು ಕೈಕೊಂಡು ನಡಿ. ಅದಕ್ಕಾಗಿ ಶಿಷ್ಯನಲ್ಲಿ, ನಿಜವಾದಂತ ಶಿಷ್ಯನಲ್ಲಿ ಕಂಡುಬರುವಂತ 4ನೇ ಒಂದು ಗುಣ, ಯಾರು ಆತನನ್ನು ಕಲಿಸ್ಕೊಟ್ಟಿದ್ದಾರೆ, ಯಾರು ಆತನಿಗೆ ಕಲಿಸ್ಕೊಟ್ಟಿದ್ದಾರೆ ಅವರ ಬಗ್ಗೆ ತಿಳಿದವನಾಗಿರ್ತಾನೆ ಅಂತೇಳಿ ವಚನ ಭಾಗದಲ್ಲಿ ನಾವು ಗಮನಿಸ. ಅದಕ್ಕಾಗಿ ನಾನು ಇಲ್ಲೊಂದು ಮಾತು ಹೇಳ್ತೇನೆ, ಆತನ ಕುರಿತಾಗಿ ನಾವು ತಿಳಿದುಕೊಳ್ಳುವುದಂದ್ರೆ ಅವರಿಬ್ಬರ ಮಧ್ಯದಲ್ಲಿ ರಹಸ್ಯಗಳಿರುವುದಿಲ್ಲ, ಅವರಿಬ್ಬರ ಮಧ್ಯದಲ್ಲಿ ಯಾವ ರಹಸ್ಯಗಳು ಇರುವುದಿಲ್ಲ. ಅದಕ್ಕಾಗಿ ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ, ನಾವಿಬ್ಬರಿದ್ದೇವೆ ಅಂತೆ, ಇಬ್ಬರು ಒಂದಾಗಿದ್ದೇವೆ ಅಂತೇಳಿ. ಅದಕ್ಕಾಗಿ ಅವರಿಬ್ಬರ ಮಧ್ಯದಲ್ಲಿ ರಹಸ್ಯಗಳಿಲ್ಲ ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ಗಮನಿಸುತ್ತೇವೆ. ಈ ರೀತಿಯಾಗಿ ನಾವು ಅನುಭವದಿಂದ ದೇವರನ್ನು ತಿಳಿದುಕೊಳ್ಳುವವರಾಗಿರಬೇಕು. 17ನೇ ಅಧ್ಯಾಯ ನೋಡಿ ಒಂದು ಮಾತು, ಅದೇ ಯೋಹಾನ ಬರೆಸುವಾರ್ತೆ 17ನೇ ಅಧ್ಯಾಯ ಒಂದು ಮಾತು, 11ನೇ ವಚನದಲ್ಲಿ ಒಂದು ಮಾತಿದೆ, ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು. ಎಸ್ ನಾವು ಒಂದಾಗಿದ್ದೇವೆ, ನಮ್ಮಲ್ಲಿ ಯಾವ ರಹಸ್ಯಗಳಿಲ್ಲ, ಯಾವ ಭೇದ ಭಾವವಿಲ್ಲ, ಯಾವ ವ್ಯತ್ಯಾಸಗಳಿಲ್ಲ, ನಾವು ಒಂದಾಗಿದ್ದೇವೆ. ತಂದೆಯಲ್ಲೂ ನಾನಿದ್ದೇನೆ, ನನ್ನಲ್ಲಿಯೂ ತಂದೆ ಇದ್ದಾನಂತೇಳಿ ಆತನ ಬಗ್ಗೆ ತಿಳಿದವನಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳಿದ್ದ. ಅದಕ್ಕಾಗಿ ಈ ಲೋಕದಲ್ಲಿ ನಿಜವಾದ ಶಿಷ್ಯರಾಗಲಿಕ್ಕೆ ಇಷ್ಟಪಡುವಂತ ನಾವುಗಳೇನು ಮಾಡಬೇಕು, ಆತನನ್ನ ಅನುಭವದಿಂದ ನಾವು ತಿಳಿದುಕೊಂಡವರಾಗಿರ್ಬೇಕು. ಆತನ ವಿಷಯದಲ್ಲಿ ಯಾವ ರಹಸ್ಯಗಳು, ಆತನ ಬಗ್ಗೆ ನಾವು ಯಾವುದನ್ನು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ. ನಿಜವಾಗಿ ತಿಳಿದುಕೊಂಡವರು, ಅನುಭವದನ್ನು ತಿಳಿದುಕೊಳ್ಳುವಂತವರು ಆತನೇನ್ ಮಾಡ್ತಾರೆ, ಯಾವ ರಹಸ್ಯಗಳಿಲ್ಲದೆ ಅವರು ಸಂತೋಷವಾಗಿ ಜೀವಿಸುವಂತದ್ದು ವಾಕ್ಯದಲ್ಲಿ ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ 4ನೇ ಒಂದು ವಿಷಯ, ಈತನೇನಾಗಿದೆ, ತಂದೆಯನ್ನು ತಿಳಿದವನಾಗಿದ್ದಾನೆ. ಏನೇನ್ ತಿಳಿದಿದ್ದಾನೆ ನೋಡಿ, ಅದೇ 8ನೇ ಅಧ್ಯಾಯದಲ್ಲಿ 26ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ, ಯಾವ ರೀತಿ ತಿಳಿದಿದ್ದಾನೆ ಆತನ ಸ್ವಭಾವ. 26ನೇ ವಚನದಲ್ಲಿ, ನನ್ನನ್ನು ಕಲಿಸಿಕೊಟ್ಟಾತನು ಸತ್ಯವಂತನು, ಆತನಲ್ಲಿಂತ ಸತ್ಯವನ್ನೇತನು ತಿಳಿದಿದ್ದಾನೆ, ನನ್ನನ್ನು ಕಲಿಸಿಕೊಟ್ಟಾತನು ಸತ್ಯವಂತನಂತೇಳಿ ಆ ಗುಣವನ್ನು ತಿಳಿದಿದ್ದಾನೆ. ಮತ್ತೆ 17ನೇ ಅಧ್ಯಾಯ ನೋಡಿ, 17ನೇ ಅಧ್ಯಾಯ 3ನೇ ವಾಕ್ಯ ಭಾಗದಲ್ಲಿ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು. ಇಲ್ಲಿ ದೇವರ ಒಂದು ಸ್ವಭಾವವನ್ನು, ಗುಣಲಕ್ಷಣಗಳನ್ನು ಯೇಸು ಸ್ವಾಮಿ ಹೇಳುವಂತ ಮಾತು, ಆತನ ತಿಳಿದುಕೊಂಡು ಹೇಳ್ತಾ ಇದ್ದಾನೆ, ಆತನು ಒಬ್ಬನೇ ಇರುವಂತ ಸತ್ಯದೇವ, ಅದ್ವಿತೀಯನಾದಂತ ಸತ್ಯದೇವರು ಅಂತೇಳಿ ಈಗಾಗಲೇ ನಾವು ಓದಿದ್ದೇವೆ. 17:11ರಲ್ಲಿ ಪವಿತ್ರನಾದಂತ ತಂದೆಯೇ, ಆತನು ಪವಿತ್ರನು ಅಂತೇಳಿ. ಅದೇ 17ನೇ 25ನೇ ವಚನದಲ್ಲಿ, ನೀತಿ ಸ್ವರೂಪನಾದ ತಂದೆಯೇ. ನೋಡಿ, ಆತನ ಸ್ವಭಾವಗಳನ್ನು ಆತನ ತಿಳ್ಕೊಂಡಿದ್ದಾನೆ, ನನ್ನನ್ನು ಕಲಿಸ್ಕೊಟ್ಟ ಆತನು ಸತ್ಯವಂತನು, ಆತನು ಅದ್ವಿತೀಯ ಸತ್ಯದೇವರು, ಏಕದೇವರು, ಆತನು ಪರಿಶುದ್ಧನು, ಆತನು ನೀತಿ ಸ್ವರೂಪನಂತೇಳಿ ದೇವರ ಬಗ್ಗೆ ಆತನು ತಿಳಿದವನಾಗಿ ಆತನ ಸ್ವಭಾವ ಗುಣ ಕಾರ್ಯಗಳನ್ನು
ತಿಳಿದವನಾಗಿ ಇಲ್ಲಿ ಮಾತಾಡಂತ ಮಾತು ನಾವು ಕೇಳಿಸ್ಕೊಳ್ತೀವಿ. ಅದಕ್ಕಾಗಿ ಪ್ರೇರೆ ಒಬ್ಬ ನಿಜವಾದ ಶಿಷ್ಯನ ಏನ್ ಮಾಡ್ತಾನಂದ್ರೆ ತನ್ನ ಗುರುವಿನ ಬಗ್ಗೆ ಎಲ್ಲವನ್ನು ತಿಳಿದವನಾಗಿರ್ತಾನೆ. ಇಲ್ಲಾಂದ್ರೆ ನಾವು ದೇವರ ಬಗ್ಗೆ ತಿಳಿದಂತವರಾಗಿ ತಿಳಿಯದೇ ಇರುವವರಾಗಿರಬಾರ್ದು. ಅನುಭವದಿಂದ ಆತನ ತಿಳಿದುಕೊಳ್ಳಬೇಕು. ಯೆಹೋವನು ಸರ್ವೋತ್ತಮನೆಂದು ಸರ್ವೋತ್ತಮನೆಂದು ಅನುಭವದಿಂದ ನಾವು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ವಾಕ್ಯದಲ್ಲಿ ನೆಲೆಗೊಂಡಿರುವವರು ಅನುಭವದಿಂದ ದೇವರ ಒಂದು ವ್ಯಕ್ತಿತ್ವವನ್ನು ದೈವತ್ವವನ್ನು ತಿಳಿದವರಾಗಿರ್ತಾರೆ. ಅದಕ್ಕಾಗಿ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವೆಷ್ಟರ ಮಟ್ಟಿಗೆ ದೇವರನ್ನು ತಿಳಿದುಕೊಂಡಿದ್ದೇವೆ, ನಾವೆಷ್ಟರ ಮಟ್ಟಿಗೆ ಆತನ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ, ಆತನ ಕಾರ್ಯಗಳ ಬಗ್ಗೆ, ಆತನ ಸ್ವಭಾವದ ಬಗ್ಗೆ, ಆತನ ಮನಸ್ಸು, ಆತನು ಮಾಡುವಂತ ವಿಧಾನದ ಬಗ್ಗೆ ನಾವೇನು ಮಾಡಬೇಕು? ತಿಳಿದವರಾಗಿ ಇರಬೇಕು. ನಾವು ಚೆನ್ನಾಗಿ ತಿಳಿದುಕೊಂಡಾಗ ಅಪನಂಬಿಕೆ ಪಡುವಂತ ಅವಶ್ಯಕತೆ ಇರುವುದಿಲ್ಲ, ಸಂದೇಹ ಬರುವುದಿಲ್ಲ. ಇದನ್ನೆಲ್ಲವನ್ನು ತಿಳಿದವನು ಸರ್ವಶಕ್ತನಂತೆ ನಾವು ಅನುಭವದನ್ನು ತಿಳಿದುಕೊಂಡಾಗ ನಮಗೆ ಸಂಭವಿಸಿದ ಪ್ರತಿಯೊಂದು ಸಮಸ್ಯೆಗಳಲ್ಲಿ ನಾವು ಸೋತು ಹೋಗದೆ ಸ್ಥಿರವಾಗಿ ನಿಂತಿರ್ತೇವೆ. ಯಾವಾಗ ಆತನ ಬಗ್ಗೆ ಒಂದು ತಿಳುವಳಿಕೆ ನಮಗಿದ್ದಾರೆ. ಅದೀಗ ಪೌಲ್ ಹೇಳ್ತಾನೆ ನೋಡಿದ ಮಾತು. ಪೌಲನು ಎರಡನೇ ತಿಮೋತಿನ ಬರೆದಂತ ಎರಡನೇ ಪತ್ರಿಕೆಯಲ್ಲಿ ಪೌಲ್ ಹೇಳ್ತಾನೆ ನೋಡಿ, ಸ್ಪಷ್ಟವಾದಂತ ಒಂದು ಮಾತು. ತಿಮೋತಿನ ಬರೆದಂತ ಎರಡನೇ ಪತ್ರಿಕೆ 1:12 ಮಾತಿದೆ ನೋಡಿ. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ, ಆದರೂ ನಾನು ನಾಚಿಕೆ ಪಡುವುದಿಲ್ಲ, ನಾನು ನಂಬಿರುವಾತನನ್ನು ಬಲ್ಲೆನು. ಇದರ ನಿಮಿತ್ತವಾಗಿ, ಸುವಾರ್ಥ ನಿಮಿತ್ತವಾಗಿ ಅನೇಕ ಶ್ರಮೆಗಳನ್ನು ಅನುಭವಿಸ್ತಾ ಇದ್ದಾನೆ, ಆದ್ರೆ ಆತನು ನಾಚಿಕೆ ಪಡ್ತಾ ಇಲ್ಲ, ಅವಮಾನ ಪಡ್ತಾ ಇಲ್ಲ, ಸೋತು ಹೋಗ್ತಾ ಇಲ್ಲ. ಯಾಕೆ ಗೊತ್ತಾ? ನಾನು ನಂಬಿರುವಾತನನ್ನು ನಾನು ಬಲ್ಲೆ. ನನ್ನ ಕರ್ತನು ಎಂಥವನು, ಆತನು ಏನು ಮಾಡ್ತಾನೆ, ಆತನ ಶಕ್ತಿ, ಆತನ ಸಾಮರ್ಥ್ಯ, ಆತನ ಪ್ರಭಾವ ನಾನು ತಿಳಿದವನಾಗಿದ್ದೇನೆ. ಅದಕ್ಕಾಗಿ ನಾನು ನಾಚಿಕೆ ಪಡುವುದಿಲ್ಲ ಅಂತೇಳಿ ಇಲ್ಲಿ ಪೌಲನು ಕೊಟ್ಟಂತ ಸಾಕ್ಷಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಪ್ರಿಯರೆ, ನಿಜವಾದ ಶಿಷ್ಯರಾಗಲಿಕ್ಕೆ ಮನಸ್ಸು ಉಳ್ಳವರು, ವಾಕ್ಯದಲ್ಲಿ ನೆಲೆಗೊಂಡಿರುವವರು ಏನ್ ಮಾಡ್ತಾರೆ ಅಂದ್ರೆ ದೇವರನ್ನು ತಿಳಿದವರಾಗಿರ್ತಾರೆ. ಆತನ ಅನುಭವದಿಂದ ತಿಳಿದುಕೊಳ್ಳುತ್ತಾರೆ, ರುಚಿ ನೋಡಿ ತಿಳಿದುಕೊಳ್ಳುತ್ತಾರೆ. ಅವರು ಬಿದ್ದು ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಸಮಸ್ಯೆಗಳಲ್ಲಿ ಅವರು ಸ್ಥಿರವಾಗಿ ನಿಲ್ತಾರೆ. ಯಾಕೆ? ಆತನ ಬಗ್ಗೆ ತಿಳುವಳಿಕೆ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಕೂಡ ಆತನ ಬಗ್ಗೆ ತಿಳುವಳಿಕೆಯುಳ್ಳವರಾಗಿ ನಾವು ಜೀವಿಸೋಣ. ಆದ್ರೆ ಇವತ್ತು ಅನೇಕ ಜನರು ಕ್ರೈಸ್ತರಲ್ಲಿ, ಪ್ರಾಮುಖ್ಯ ಕ್ರೈಸ್ತರಲ್ಲಿ ಯೇಸು ಕ್ರಿಸ್ತನ ದೈವತ್ವವನ್ನು ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಮಧ್ಯದಲ್ಲಿ ಬಿಟ್ಟು ಹೋದಂತ ಕ್ರೈಸ್ತರು ಎಷ್ಟೋ ಜನರಿದ್ದಾರೆ. ಆತನ ದೈವತ್ವವನ್ನು ಅರ್ಥ ಮಾಡಿಕೊಳ್ಳದೆ, ಆತನ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳದೆ ಶ್ರಮೆಗಳು ಬಂದಾಗ ಅವರು ಸೋತು ಹೋಗಿ ನಂಬಿಕೆಯಿಂದ ಬಿಟ್ಟು ಹೋದಂತವರು ಎಷ್ಟೋ ಜನರು ಲೋಕದಲ್ಲಿ ಇರುವಂತದ್ದು ನಾವು ಗಮನಿಸ್ತೇವೆ. ಒಂದು ಮಾತ್ರ ಓದುಗಳು ನೋಡಿ, ನ್ಯಾಯಸ್ಥಾಪಕರ ಪುಸ್ತಕ 2:10 ನಾನು ಓದ್ತಾ ಇದ್ದೇನೆ. 10 ಅವನ ಕಾಲದವರೆಲ್ಲರೂ ಪಿತೃಗಳ ಬಲಿಗೆ ಸೇರಿದ ಮೇಲೆ ಯೆಹೋವನನ್ನು ಆತನು ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ಕಾರಿಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತ್ತು. ನೋಡಿ ಇಲ್ಲಿ ಅವನ ಕಾಲ ಅಂದ್ರೆ ಯೆಹೋಶುವ ಕಾಲವಾದ ಮೇಲೆ, ಯೆಹೋಶುವನು ಇರುವಷ್ಟು ಕಾಲ ದೇವರ ಬಗ್ಗೆ, ದೇವರ ಕಾರ್ಯಗಳ ಬಗ್ಗೆ ಅಲ್ಲಿ ಪ್ರಕಟಿಸಲ್ಪಡ್ತಾ ಇತ್ತು. ಅವು ಆ ಜನರು ಕೂಡ ತಿಳ್ಕೊಳ್ತಾ ಇದ್ರು. ಆದ್ರೆ ಅವನ ಕಾಲವಾದವರೆಲ್ಲರೂ ಪಿತೃಗಳ ಬಲಿಗೆ ಸೇರಿದ ಮೇಲೆ, ಅಂದ್ರೆ ಹಿರಿಯರು ಸತ್ತು ಹೋದ ಮೇಲೆ ಯೆಹೋವನು ಇಸ್ರಾಯೇಲಿಗೋಸ್ಕರ ಮಾಡಿದ ಮಹತ್ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನ ಹುಟ್ಟಿತ್ತು. ಇವತ್ತು ಕ್ರೈಸ್ತರ ಲೋಕದಲ್ಲಿ ಕೂಡ ಹಿರಿಯರು ದಾಟಿ ಹೋಗ್ತಾ ಇದ್ದಾರೆ. ದೇವರ ಪ್ರಭಾವ, ದೇವರ ಮಹತ್ಯ ಅರಿಯದಿರುವಂತಹ ಕ್ರೈಸ್ತರ ಮಕ್ಕಳು ಎಷ್ಟೋ ಜನರಿದ್ದಾರೆ. ಆ ನ್ಯಾಯಸ್ಥಾಪನ ಕಾಲದಲ್ಲಿ ಇದ್ದ ಹಾಗೆ ಇವತ್ತು ಕೂಡ ಕ್ರೈಸ್ತರ ಲೋಕದಲ್ಲಿ ಇರುವಂತದ್ದು ನಾವು ಗಮನಿಸ್ತಾ ಇದ್ದೇವೆ. ಅದಕ್ಕಾಗಿ ನಾವು ಅನುಭವದಿಂದ ನಮ್ಮ ದೇವರನ್ನು ತಿಳಿದುಕೊಳ್ಳಬೇಕು. ಇಲ್ಲಿ ಯೆಹೋಶುವನ ಕಾಲದಲ್ಲಿ ದೇವರ ಬಗ್ಗೆ ಒಂದು ತಿಳುವಳಿಕೆ ಅವರಿಗುಂಟು. ಅದು 7 ನೋಡಿ, 7 2:7 ಯೆಹೋಶುವನ ದಿನಗಳಲ್ಲಿಯೂ ಅವನ ಕಾಲದಿಂದ ಇನ್ನೂ ಜೀವಿಸುತ್ತ ಯೆಹೋವನು ಇಸ್ರಾಯೇಲಿಗೋಸ್ಕರ ನಡೆಸಿದ ಮಹತ್ಕಾರ್ಯಗಳಿಗೆ ಸಾಕ್ಷಿಗಳಾಗಿದ್ದ ಹಿರಿಯರ ದಿನಗಳಲ್ಲಿ ಇಸ್ರಾಯೇಲಿಯರು ಯೆಹೋವನನ್ನು ಸೇವಿಸುತ್ತಿದ್ದರು. ಅವನ ಕಾಲದಲ್ಲಿ ಹಿರಿಯರು ಆ ಮಹತ್ಕಾರ್ಯಗಳಿಗೆ ಸಾಕ್ಷಿಗಳಾಗಿದ್ದಂತ ಹಿರಿಯರ ದಿನಗಳಲ್ಲಿ ಏನ್ ಮಾಡ್ತಾ ಇದ್ರೆ ಯೆಹೋವನನ್ನು ಸೇವಿಸ್ತಾ ಇದ್ರು, ಯೆಹೋವನನ್ನು ಆರಾಧಿಸ್ತಾ ಇದ್ದರು, ಅವರ ಅನುಭವದಿಂದ ತಿಳಿದುಕೊಳ್ಳುತ್ತಾ ಇದ್ರು. ಆದ್ರೆ ಯೆಹೋಶುವನು ತೀರು ಹೋದ ಮೇಲೆ, ಆ ಸಾಕ್ಷಿಗಳಾಗಿದ್ದಂತ ಹಿರಿಯರು ತೀರು ಹೋದ ಮೇಲೆ ಯೆಹೋವನನ್ನು ಅರಿಯದೇ ಇದ್ದಂತ ಮತ್ತೊಂದು ಸಂತತಿ, ನ್ಯೂ ಜನರೇಷನ್, ದೇವರನ್ನು ತಿಳಿದಿದ್ದಂತವರು, ದೇವರ ಕಾರ್ಯಗಳನ್ನು ಅರಿಯದಿದ್ದಂತ
ಬೇರೊಂದು ಸಂತಾನವು ಹುಟ್ಟಿತ್ತು ಅಂತ ನಾವು ಓದ್ತೀವಿ. ಆಮೇಲೆ ಆ ನ್ಯಾಯಸ್ಥಾಪಕ ಗ್ರಂಥ ಓದ್ತೇವೆ, ಅದೊಂದು ಭಯಂಕರವಂತ ಕಾಲ. ಇಸ್ರಾಯೇಲ್ ಒಬ್ಬ ಸೋತು ಹೋಗುವುದು, ಬಿದ್ದು ಹೋಗುವುದು, ಭ್ರಷ್ಟರಾಗಿ ದುಷ್ಟರಾಗಿ ಜೀವಿಸಿರುವಂತ ಕಾಲ. ಕಾರಣ ಏನಂತಂದ್ರೆ, ದೇವರ ಬಗ್ಗೆ ಸರಿಯಾದಂತ ಒಂದು ಮಾಹಿತಿ, ದೇವರನ್ನು ಅವರ ಅನುಭವದಿಂದ ತಿಳಿದುಕೊಳ್ಳದೇ ಇದ್ದದ್ದರಿಂದ, ದೇವರನ್ನು ಅರಿಯದೇ ಇದ್ದಂತ ಜನಾಂಗವು ಹುಟ್ಟಿದ್ದರಿಂದ ಅವರು ಸೋತು ಹೋಗ್ಲಿಕ್ಕೆ ಕಾರಣವಾಯಿತು. ಒಬ್ಬ ನ್ಯಾಯಸ್ಥಾಪನು ಬರ್ತಾನೆ, ಬಿಡ್ತಾನೆ, ಅವನು ತೀರು ಹೋದ ಮೇಲೆ ಮತ್ತೆ ಅದೇ ಪ್ರಕಾರ. ನಾವು ನ್ಯಾಯಸ್ಥಾಪನ ಕಾಲದಲ್ಲಿ ಅದೇ ನೋಡ್ತೇವೆ. ಈ ಕಡೆ ದಿನ ಜೀವಿಸ್ತೀವಿ ಅಂತ ನಾವು ಹಿರಿಯರಿದ್ದಾಗಲೇ, ಹಿರಿಯರ ಕಾಲದಲ್ಲಿ ನಾವು ಯಾವ ರೀತಿಯಾಗಿ ಯೆಹೋವನನ್ನು ಸೇವಿಸ್ತಾ ಇದ್ದೀವಿ, ಆರಾಧಿಸ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕು. ಮಕ್ಕಳಿಗೆ ನಮ್ಮ ದೇವರ ಬಗ್ಗೆ, ಆತನ ಕಾರ್ಯಗಳ ಬಗ್ಗೆ, ಆತನ ಸಿಲುಬೆಯ ಮರಣದ ಬಗ್ಗೆ ಇವತ್ತು ಆರಾಧನೆ ಮಾಡುವಂತ ಸಮಯದಲ್ಲಿ ನಾವು ಯಾಕೆ ಆರಾಧನೆ ಮಾಡ್ತಾ ಇದ್ದೇವೆ, ಏನು ಆರಾಧನೆ ಮಾಡ್ತೇವೆ ತಿಳಿದಂತ ಮಕ್ಕಳು ಕೂಡ ಇದ್ದಾರೆ. ನಾವು ಕಲಿಸ್ಕೊಡುವಂತವರಾಗಿರ್ಬೇಕು. ಕಲಿಸ್ಕೊಡದೇ ಇದ್ರೆ ನ್ಯಾಯಸ್ಥಾಪನ ಕಾಲದಲ್ಲಿ ನಡೆದಂತ ಘಟನೆ ನಮ್ಮ ಜೀವನದಲ್ಲಿ ಕೂಡ ನಡೀಲಿಕ್ಕೆ ಸಾಧ್ಯ ಉಂಟು ಪ್ರಿಯರಿ. ಅದಕ್ಕಾಗಿ ನಾವು ದೇವರನ್ನು ಅನುಭವದಿಂದ ತಿಳಿದವರಾಗಿರ್ಬೇಕು. ಮತ್ತೊಂದು ಮಾತು ನೋಡಿ, ಅದೇ ಮೊದಲನೇ ಸಮಯ ಗ್ರಂಥದಲ್ಲಿ, ಮೊದಲನೇ ಸಮಯ ಗ್ರಂಥ 2ನೇ ಅಧ್ಯಾಯ 12ನೇ ವಚನದಲ್ಲಿ ಏಲಿ ಮಕ್ಕಳ ಬಗ್ಗೆ ಪರಿಶುದ್ಧಾತ್ಮ ದೇವರು ಬರೆದಿದ್ದ ನೋಡಿ. ಏಲಿ ಮಕ್ಕಳು ಬಹು ದುಷ್ಟರಾಗಿದ್ದರು, ಅವರು ಯಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ಇನ್ನೊಂದು ಭಾಷೆಯಲ್ಲಿ, ಅವರು ಯಹೋವನನ್ನು ತಿಳಿದವರಾಗಿ ಅರಿದವರಾಗಿದ್ದರಿಂದ ಅವರು ಬಹುದುಷ್ಟರಾಗಿದ್ದರು. ಅಲ್ಲಿ ದೇವಾಲಯವಿದೆ, ಯಜ್ಞಗಳಿದ್ದಾವೆ, ಅರ್ಪಣೆ ಇದೆ, ಎಲ್ಲ ಪ್ರಾರ್ಥನೆ ಎಲ್ಲ ಇದೆ. ಆದರೆ ಅಲ್ಲಿದ್ದಂತ ಯಾಜಕರ ಮಕ್ಕಳು, ಏಲಿ ಮಹಾಯಾಜಕನಾಗಿದ್ದಾನೆ, ಅವನ ಮಕ್ಕಳು ಅಲ್ಲಿ ಯಾಜಕರಾಗಿದ್ದಾರೆ, ಆದರೆ ಅವರು ಯಹೋವನನ್ನು ತಿಳಿಯದವರಾಗಿ, ಇಂಗ್ಲಿಷ್ ಭಾಷೆ ಹಾಗೆ ಇದೆ, ಯಹೋವನನ್ನು ಅವರು ಅರಿಯದವರಾಗಿ ತಿಳಿದವರಾಗಿದ್ದರಿಂದ ಭಯಂಕರದ ದುಷ್ಟ ಕಾರ್ಯಗಳು ಆ ದೇವಾಲಯದಲ್ಲಿ ನಡೆದಿರುವಂತ ನಾವು ಕೆಲವು ವಚನಗಳಲ್ಲಿ ಓದ್ತೇವೆ. ನಾನು ಅಲ್ಲಿ ಹೋಗ್ತಾ ಇಲ್ಲ. ನಾವು ದೇವರನ್ನು ತಿಳಿದಿರಬೇಕು ಪ್ರಿಯರೇ. ನಾವು ನಿಜವಾದಂತ ಶಿಷ್ಯರಾಗಬೇಕಾದ್ರೆ ವಾಕ್ಯದಲ್ಲಿ ನೆಲೆಗೊಂಡವರು ಏನ್ ಮಾಡ್ತಾರೆ ಅಂದ್ರೆ, ಆತನ ಬಗ್ಗೆ ತಿಳುವಳಿಕೆ ಇರ್ತದೆ, ಆತನ ಅನುಭವದಿಂದ ತಿಳಿದುಕೊಳ್ಳುತ್ತಾರೆ. ಆತನ ಮಹತ್ಕಾರಿಗಳು ಇಲ್ಲಿದ್ದಂತ ಓಪನೆ ಪಿನಹಾಸ್, ಆ ಮಕ್ಕಳ ಹೆಸರು ಓಪನೆ ಪಿನಹಾಸರು, ಅವರು ಬಹುದುಷ್ಟರಾಗಿ ಆ ದೇವಾಲಯದಲ್ಲಿ ಯಾಜಕತ್ವವನ್ನು ನಡೆಸುತ್ತಾ ಜನರಿಗೆ ಬೇಜಾರನ್ನು ಹುಟ್ಟಿಸುವಂತ ಒಂದು ಕಾರ್ಯಗಳು ಅಲ್ಲಿ ನಡೆಸ್ತಾರೆ. ದೇವರಿಗೆ ತುಂಬಾ ನೋವಾಗ್ತದೆ. ಕಾರಣ, ಅವರು ಯಹೋವನನ್ನು ಅರಿಯಲಿಲ್ಲ, ಯಹೋವನನ್ನು ತಿಳಿದುಕೊಂಡಿಲ್ಲ. ಅದಕ್ಕಾಗಿ ಭಯಂಕರವಂತ ಕಾರ್ಯಗಳನ್ನು ಆ ದೇವಾಲಯದಲ್ಲಿ ನೋಡ್ತೇವೆ. ಆತ್ಮೀಯತೆ ಇಲ್ಲ, ಅಲ್ಲಿ ಭ್ರಷ್ಟತ್ವ ಹೆಚ್ಚಾಗಿತ್ತು. ಎಲ್ಲಿ ದೇವರನ್ನು ನಾವು ತಿಳಿದುಕೊಂಡಿರ್ತೇವೋ, ಅನುಭವದಿಂದ ದೇವರನ್ನು ಆರಾಧಿಸ್ತಾ ಇರ್ತೇವೋ, ಅಲ್ಲಿ ದೇವರ ಮಹಿಮೆ ಇರ್ತದೆ. ಇವತ್ತು ಸಭೆಗಳಲ್ಲಿ ಕೂಡ ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಆರಾಧಿಸುವಂತ ಸಭೆಗಳು ಎಷ್ಟೋ ಸಭೆಗಳಿದ್ದಾವೆ. ಅದಕ್ಕಾಗಿ ನಾವು ಅನುಭವದಿಂದ ತಿಳಿದುಕೊಳ್ಳೋಣ. ದೇವರ ವಾಕ್ಯ ಭಾಗದಲ್ಲಿ ನಾವು ಸ್ಥಿರವಾಗಿ ನಿಂತು ದೇವರನ್ನು ಆರಾಧಿಸೋಣ. ಮತ್ತೆ ಅದೇ 3ನೇ ಅಧ್ಯಾಯ ನೋಡಿ, 3ನೇ ಅಧ್ಯಾಯ, ಅದೇ ಸಮ್ಮೇಳನ ಗ್ರಂಥ, ಮೊದಲನೇ ಗ್ರಂಥ 3ನೇ ಅಧ್ಯಾಯ 7ನೇ ವಚನದಲ್ಲಿ, ಅವರಿಗೂ ಸಮ್ಮೇಳನಿಗೆ ಯಹೋವನ ಅನುಭವವಿರಲಿಲ್ಲ, ಅವನು ದೈವೋತ್ರಗಳನ್ನು ಹೊಂದಲಿಲ್ಲ. ಅಲ್ಲಿ ಬಾಲಕನ ಸಮ್ಮೇಳನ ಕೂಡ, ಅವನು ದೇವಾಲಯದಲ್ಲಿ ಸೇವೆ ಮಾಡ್ತಾ ಇದ್ದಾನೆ, ಬಾಲಕನಾಗಿದ್ದ, ಆದ್ರೆ ಇನ್ನೂ ಯಹೋವನ ಒಂದು ಅನುಭವ ಅವನು ಸಿಗಲಿಲ್ಲ. ಆಮೇಲೆ ದೇವರ ದರ್ಶನ ಕೊಟ್ಟು ಮಾತಾಡ್ತಾನೆ, ಬೇರೆ ವಿಷಯ. ದೇವಾಲಯದಲ್ಲಿ ಇದ್ದಂತ ಸಮೀರನು ಕೂಡ ಬಾಲಕನಾಗಿದ್ದಾಗ ಅನುಭವ ಇರಲಿಲ್ಲ. ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ನಾವು ದೇವರನ್ನು ಅನುಭವದಿಂದ ತಿಳಿದುಕೊಂಡವರಾಗಿರ್ಬೇಕು. ಆತನ ಸ್ವಭಾವ ಗುಣಲಕ್ಷಣಗಳನ್ನು, ಆತನ ಕಾರ್ಯಗಳನ್ನು, ಆತನ ಮನಸ್ಸನ್ನು ನಾವು ಅನುಭವದಿಂದ ತಿಳಿದುಕೊಂಡಾಗ ನಾವು ನಿಜವಾದಂತ ಶಿಷ್ಯರಾಗ್ತೇವೆ. ಸ್ವಾಮಿ ಆತನ ಹೇಳ್ತಾನೆ, ಆತನ ಬಗ್ಗೆ ನನಗೆ ಗೊತ್ತು, ನಾನು ತಿಳಿದಿದ್ದೇನೆ, ಆತನ ಸತ್ಯ ದೇವರು, ಏಕ ದೇವರು, ಪರಿಶುದ್ಧನಾದ ತಂದೆ, ನೀತಿ ಸ್ವರೂಪನಂತೇಳಿ ಯೇಸುಸ್ವಾಮಿ ಹೇಳಿದ್ದ. ನಾವಿಬ್ರು ಒಂದಾಗಿದ್ದೇವೆ ಅಂತ ಹೇಳಿ, ನಾವು ಬೇರೆ ಅಲ್ಲ, ನಾವು ಒಂದಾಗಿದ್ದೇವೆ ಅಂತ. ಈ ರೀತಿಯಾಗಿ ನಾವು ಕೂಡ ದೇವರನ್ನು ಅನುಭವದಿಂದ ತಿಳಿದುಕೊಳ್ಳುವಾಗ ನಾವು ದೇವರ ಶಿಷ್ಯರಾಗಿ ಆತನ ಕಾರ್ಯಗಳಲ್ಲಿ ನಾವು ಜೀವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಆದ್ರೆ ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ, ಯೇಸು ಕ್ರಿಸ್ತನ ತಮ್ಮಂದಿರು ಆತನನ್ನು ನಂಬಲಿಲ್ಲ ಅಂತ ಹೇಳಿ ವಾಕ್ಯದಲ್ಲಿ ನಾ ಗಮನಿಸ್ತೇನೆ. 7ನೇ ಅಧ್ಯಾಯ ನೋಡಿ, ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 5ನೇ ವಚನದಲ್ಲಿ, ಯಾಕಂದ್ರೆ ಆತನ ಸಹೋದರರು ಸಹ ಆತನನ್ನು ನಂಬದೇ ಇದ್ದರು. ಕರ್ತನಾದ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಅವರ ಮಧ್ಯದಲ್ಲಿ ವಾಸ ಮಾಡ್ತಿದ್ದಾಗ ಅನೇಕ ಜನರು ಆತನನ್ನು ತಿರಸ್ಕಾರ ಮಾಡಿದ್ರು, ಅನೇಕ ಜನರು ಆತನ ಅಪಹಾಸ್ಯ ಮಾಡಿದ್ರು. ಇಲ್ಲಿ ಒಡ ಹುಟ್ಟಿರುವಂತ ಆ ಸಹೋದರರು ಕೂಡ ಆತನ ನಂಬಲಿಲ್ಲ. ಅದಕ್ಕಾಗಿ ಅವರ ಜೀವನಗಳು ಅಸ್ತವ್ಯಸ್ತವಾಗಿತ್ತು. ಅದಕ್ಕಾಗಿ ನಾನು ಹೇಳಿಕ್ ಇಷ್ಟಪಟ್ಟಿದ್ದು 2ನೇ ಅಧ್ಯಾಯ 24ನೇ ವಚನದಲ್ಲಿ, ಯೇಸು ಎಲ್ಲರನ್ನು ತಿಳಿದನು.
ನೀನು ನಂಬಿದ್ದು ನಂಬದಿದ್ರು ಕೂಡ ನಿನ್ನ ಬಗ್ಗೆ ಯೇಸು ಕ್ರಿಸ್ತನಿಗೆ ಗೊತ್ತು. ಎರಡನೇ ಅಧ್ಯಾಯ ನಾವು ಪದೇ ಪದೇ ಓದುವಂತ ಮಾತು, ಯೇಸು ಎಲ್ಲರ ಆಂತರ್ಯವನ್ನು ತಿಳಿದವನಾಗಿದ್ದಾನೆ. ಆದರೆ ಯೇಸು ಎಲ್ಲರನ್ನು ಬಲ್ಲವನಾದದ್ರಿಂದ ಅವರಿಗೆ ವಶವಾಗಲಿಲ್ಲ. ಅನೇಕ ಜನ ಯೇಸು ಸ್ವಾಮಿಯನ್ನು ತಿಳಿದಿಲ್ಲ, ಅನುಭವದಿಂದ ತಿಳ್ಕೊಂಡಿಲ್ಲ. ಆದರೆ ಯೇಸು ಸ್ವಾಮಿ ಎಲ್ಲರ ಮನಸ್ಸನ್ನು ಆತನು ತಿಳಿದವನಾಗಿದ್ದಾನೆ, ಎಲ್ಲರ ಆಂತರ್ಯವನ್ನು ಆತನು ತಿಳಿದವನಾಗಿದೆ. ಅದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ ಆತನ ಅನುಭವದನ್ನು ತಿಳ್ಕೊಳ್ಳೋಣ. ಆತನ ಕಾರ್ಯಗಳನ್ನು ನಾವು ಅನುಭವದನ್ನು ತಿಳ್ಕೊಳ್ಳುವಾಗ ನಾವು ಸೋತು ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ನಿಜವಾದ ಶಿಷ್ಯರಾಗಿ ಭೂಲೋಕದಲ್ಲಿ ನಿಲ್ಲಕ್ಕೆ ಸಾಧ್ಯ. ಇಲ್ಲಿ ಪೌಲನು ಹೇಳಿದ್ದಾನಲ್ಲ, ನಾನು ಈ ಶ್ರಮೆಗಳಲ್ಲಿ ನಾನು ನಾಚಿಕೆ ಪಡುವುದಿಲ್ಲ. ಏನು? ನಾನು ನಂಬಿರುವ ಆತನನ್ನು ಬಲ್ಲೆ. ಶ್ರಮೆಗಳಲ್ಲಿ ಆತನ ನಂಬಿಕಸ್ತಿಕೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಮಾನವರ ಜೀವನದಲ್ಲಿ ಅನೇಕ ಸಮಸ್ಯೆಗಳಿವೆ, ಶೋಧನೆ ಉಂಟು, ಕಷ್ಟ ಉಂಟು, ಕಣ್ಣೀರು ಉಂಟು, ಕ್ರೈಸ್ತರಿಗೆ ಅಧಿಕವಾದಂತಹ ಶ್ರಮೆಗಳುಂಟು. ಇದರಲ್ಲಿ ನಾವು ಸೋತು ಹೋಗದೆ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಆತನ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು, ಅನುಭವದಿಂದ ಆತನ ತಿಳ್ಕೊಳ್ಳಬೇಕು. ಇಲ್ಲ ಅಪೊಸ್ತಲ ಪೌಲನು ನೋಡಿ ಯಾವ ರೀತಿಯಾಗಿ ತಿಳ್ಕೊಂಡಿದ್ದಾನೋ. ಫಿಲಿಪ್ಪಿ ಪತ್ರಿಕೆ, ಅಪೊಸ್ತಲ ಪೌಲನು ಫಿಲಿಪ್ಪಿದವರು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ, ಪೌಲನ ಒಂದು ಅನುಭವ ನಾವು ನೋಡುತ್ತೇವೆ. ಮೂರನೇ ಅಧ್ಯಾಯ ಎಂಟನೇ ವಚನ, ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದು ಎನಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಲಕೊಂಡು ಅದನ್ನು ಕಸವೆಂದೆನಿಸುತ್ತೇನೆ. ನೋಡಿ, ಆತನ ತಿಳುಕೊಳ್ಳುವುದೇ ಅತಿ ಶ್ರೇಷ್ಠವಾದ ಭಾಗ್ಯವೆಂದು. ಆತನ ತಿಳ್ಕೊಳ್ಳಬೇಕು, ಅನುಭವದಿಂದ ಆತನ ತಿಳ್ಕೊಳ್ಳುವುದೇ ಅತಿ ಶ್ರೇಷ್ಠವಾದದ್ದೆಂದು ಆತನ ಏನ್ ಮಾಡ್ತಾನೆ, ತನಗಿದ್ದಂತ ಎಲ್ಲವೂ ಅಲ್ಲಿ ಐದನೇ ವಚನದಿಂದ ಆತನ ಭೌತಿಕ ಸಂಬಂಧವಂತ ಅನೇಕ ಆಧಿಕ್ಯತೆಗಳುಂಟು, ಭೌತಿಕ ಸಂಬಂಧವಾಗಿ ಅನೇಕ ಆಶೀರ್ವಾದಗಳು ಅವನಿಗುಂಟು. ಆದ್ರೆ ಅವೆಲ್ಲವನ್ನು ಕೂಡ ಕ್ರಿಸ್ತ ನಿಮಿತ್ತ ಏನ್ ಮಾಡಿದ್ದಾನೆ, ಆತನ ತಿಳ್ಕೊಳ್ಳಬೇಕು. ಆತನ ಮರಣವನ್ನು, ಆತನ ಶ್ರಮೆಯನ್ನು, ಆತನ ಪುನರುತ್ಥಾನ ಶಕ್ತಿಯನ್ನು, ಆತನ ಶ್ರಮೆಗಳಲ್ಲಿ ಪಾಲುಗಾರಾಗುವಂತದನ್ನು ಕೆಳಗಡೆ ವಚನದಲ್ಲಿ ಓದ್ತೀವಿ. ಅವೆಲ್ಲವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಇತರ ಏನ್ ಮಾಡಿದ, ತನಗಿರುವಂತ ಎಲ್ಲವನ್ನು ನಷ್ಟವಾಗಿ ಎನಿಸಿಕೊಂಡಿದ್ದ. ನೋಡಿ, ಆತನಿಗಿದ್ದಂತ ಆಶೀರ್ವಾದಗಳು, ಎಂಟನೇ ದಿನದಲ್ಲಿ ಆತನು ಸುನ್ನತಿ ಮಾಡಿಸಿಕೊಂಡಿದ್ದಾನೆ, ಅದ ಆಧಿಕ್ಯತವನಿಗೆ. ಇಸ್ರಾಯೇಲ್ ವಂಶದವನಾಗಿದ್ದಾನೆ, ಬೆನ್ಯಾಮೀನ್ ಕುಲದವನಾಗಿದ್ದಾನೆ, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನಾಗಿದ್ದಾನೆ. ನೇಮನಿಷ್ಠೆಗಳನ್ನು ನೋಡಿದ್ರೆ ನಾನು ಪರಿಸಯನು, ಮತಾಸಕ್ತಿಯನ್ನು ನೋಡಿದ್ರೆ ನಾನು ಕ್ರೈಸ್ತ ಸಭೆ ಹಿಂಸಕನು, ಧರ್ಮಶಾಸ್ತ್ರದಲ್ಲಿ ಇರುವ ನೀತಿಯನ್ನು ನೋಡಿದ್ರೆ ನಾನು ನಿರ್ದೋಷಿ. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರೈಸ್ತರ ನಿಮಿತ್ತ ನಷ್ಟವೆಂದೆನಿಸುತ್ತೇನೆ. ಯಾಕೆ? ಆತನ ತಿಳ್ಕೊಳ್ಳಬೇಕು. ಕೆಲವು ವಚನ ಓದಬೇಕಾದ್ರೆ ಆತನ ಪುನರುತ್ಥಾನದ ಶಕ್ತಿ, ಆತನ ಪ್ರಭಾವ, ಅದನ್ನ ತಿಳಿದುಕೊಳ್ಳುವುದಕ್ಕೋಸ್ಕರ ಆತನ ಶ್ರಮೆಗಳಲ್ಲಿ ನಾನು ಕೂಡ ಪಾಲುಗಾರನಾಗುವುದಕ್ಕೋಸ್ಕರ ಏನ್ ಮಾಡ್ತೇನೆ, ಸಮಸ್ತವನ್ನು ನಷ್ಟವಾಗಿ ಕಸವಾಗಿ ಆತನ ಎನಿಸಿಕೊಂಡಿರುವಂಥದ್ದು ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ನಾಲ್ಕನೇ ಒಂದು ವಿಷಯ ಏನಂತಂದ್ರೆ ವಾಕ್ಯದಲ್ಲಿ ನೆಲೆಗೊಂಡವರು ದೇವರನ್ನು ಅನುಭವದಿಂದ ತಿಳಿದುಕೊಂಡಿರ್ತಾರೆ, ಅನುಭವದಿಂದ ಅವರನ್ನು ಅನುಭವಿಸ್ತಾರೆ. ಮಾತುಗಳಿಂದಲ್ಲ ಅನುಭವದಿಂದ ಅನುಭವಿಸ್ತಾರೆ ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ ಬೇರೆ ನಾವು ಆತನ ಅರಿಯದೇ ಇದ್ದಂತ ಜನರಾಗಿ ಇರದೆ ಸ್ವಾಮಿ, ಆತನನ್ನು ತಿಳಿದವರಾಗಿ ಆತನ ಕಾರ್ಯಗಳನ್ನು, ಆತನ ಶಕ್ತಿಯ ಪ್ರಭಾವವನ್ನು ನಾವು ಅನುಭವಿಸುತ್ತಾ ನಾವು ದೇವರನ್ನು ಮಹಿಮ ಪಡಿಸುವವರು ನಾವಾಗಿರೋಣ. ಇದು ನಾಲ್ಕನೇ ವಿಷಯ. ಆಮೇಲೆ ಐದನೇ ವಿಷಯ ಸ್ವಲ್ಪವಾಗಿ ಹೇಳಿ ನಾನು ಮುಗಿಸ್ತೇನೆ. ಐದನೇ ವಿಷಯ ಏನಂತಂದ್ರೆ, ಅದೇ ಯೋಹಾನ ಬರೆದ ಸುವಾರ್ತೆ, ಈ ನಿಜವಾದ ಶಿಷ್ಯನು ಇಲ್ಲ ವಾಕ್ಯದಲ್ಲಿ ನೆಲೆಗೊಂಡಿರುವವನು ಏನ್ ಮಾಡ್ತಾನಂದ್ರೆ, 29ನೇ ವಚನ, 8:29, ನನ್ನನ್ನು ಕಳುಹಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ, ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ. ಈ ನಿಜವಾದ ಶಿಷ್ಯನು ಮಾಡುವಂತ ಐದನೇ ಒಂದು ಗುಣ ಏನಂತಂದ್ರೆ, ಆತನಿಗೆ ಮೆಚ್ಚುಗೆಯಾದಂತ ಕಾರ್ಯಗಳನ್ನು ಮಾಡ್ತಾನೆ. ತನಗೆ ಮೆಚ್ಚುಗೆಯಂತ ಕಾರ್ಯಗಳು ಮಾಡುವುದಿಲ್ಲ, ತನಗೆ ಇಷ್ಟವಾದಂತ ಕಾರ್ಯಗಳು ಮಾಡುವುದಿಲ್ಲ. ದೇವರಿಗೆ ಯಾವುದು ಮೆಚ್ಚುಗೆಯಾಗಿದೆ, ದೇವರಿಗೆ ಯಾವುದು ಇಷ್ಟವಾಗಿದೆ, ದೇವರ ಚಿತ್ತವು ಏನಾಗಿದೆ, ಅದನ್ನು ಮಾತ್ರ ಆತನು ಮಾಡುವಂತ ವ್ಯಕ್ತಿಯಾಗಿರ್ತಾನೆ, ಶಿಷ್ಯನಾಗಿರ್ತಾನೆ. 28ನೇ ವಚನದಲ್ಲಿ ಯೇಸು ಹೇಳ್ತಾನಲ್ಲ, ನನ್ನಷ್ಟಕ್ಕೆ ನಾನು ಏನು ಮಾಡಲಿಲ್ಲ, ಆತನು ಏನು ಹೇಳ್ಕೊಟ್ಟಿ ಅದನ್ನೇ ಮಾಡ್ತಾ ಇದ್ದೆ, ಆತನಿಗೆ ಇಷ್ಟವಾದದ್ದನ್ನೇ ನಾನು ಮಾಡ್ತಾ ಇದ್ದೇನೆ ಅಂತೇಳಿ. 14ನೇ ಅಧ್ಯಾಯ 10ನೇ ವಚನದಲ್ಲಿ ಕೂಡ ನಾವು ಓದಿದ್ದೇವೆ. 14ನೇ ಅಧ್ಯಾಯದಲ್ಲಿ ಕೂಡ ಒಂದು ಮಾತು, ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಎಂದು ನೀವು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವುದು ಮಾತುಗಳು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ. ಅಂದ್ರೆ ನಿಜವಾದಂತ ಶಿಷ್ಯನು ಇಲ್ಲ ವಾಕ್ಯದಲ್ಲಿ
ನಿಂತಿರುವವನು ಏನ್ ಮಾಡ್ತಾನಂದ್ರೆ ತಂದೆಗೆ ಇಷ್ಟವಾದಂತ ಕಾರ್ಯಗಳನ್ನು, ತಂದೆ ಸಂತೋಷ ಪಡುವಂತ ಕಾರ್ಯಗಳನ್ನು, ಆತನ ಚಿತ್ತವಾದಂತ ಕಾರ್ಯಗಳನ್ನೇ ಆತನು ಮಾಡುವವನಾಗಿರ್ತಾನಂತೇಳಿ ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತೇನೆ. ಇಷ್ಟಿಗೆ ದೇವರಿಗೆ ಇಷ್ಟವಾದಂತ ಕಾರ್ಯಗಳೇನು ಅಂತ ನಾವು ನೋಡಬೇಕಾದ್ರೆ, ನಾವು ಆತನಲ್ಲಿ ನಂಬಿಕೆ ಇಡುವುದು ಆತನ ಇಷ್ಟ. ನಂಬಿಕೆ ಇಲ್ಲದೆ ಆತನಿಗೆ ಇಷ್ಟರಾಗಿ ಜೀವಿಸಲು ಸಾಧ್ಯವಿಲ್ಲ. ಇಬ್ರಿ ಪತ್ರಿಕೆ 11:6 ನಾವು ನಂಬಿಕೆ ಇಡಬೇಕು, ಅದು ದೇವರಿಗೆ ಇಷ್ಟ. ನಂಬಿಕೆ ಇಲ್ಲದೆ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಏನು ನಂಬಿಕೆ ಇಡಬೇಕು? ಇಲ್ಲಿ ಯೇಸುಸ್ವಾಮಿಯಲ್ಲಿರೋ ಹಾಗೆ ನಮ್ಮ ಪಾಪದ ವಿಷಯಗಳಲ್ಲಿ ಆತ ನಮ್ಮ ಬಿಡುಗಡೆ ಮಾಡುವಂತವನು, ನಮಗೆ ಸ್ವಾತಂತ್ರ್ಯ ಕೊಡುವಂತವನು ಅಂತೇಳಿ ಯೇಸು ಕ್ರಿಸ್ತನ ನಂಬುವುದರಿಂದ ಅದನ್ನೇನಾಗ್ತದೆ, ದೇವರಿಗೆ ಇಷ್ಟವಾದಂತ ಕಾರ್ಯ. ಅದಕ್ಕಾಗಿ ನಾವು ರಕ್ಷಣೆ ಹೊಂದುವಂಥದ್ದು ಇಲ್ಲ ನಂಬಿಕೆ ಇಡುವಂಥದ್ದು ದೇವರಿಗೆ ಇಷ್ಟವಾದಂತ ಕಾರ್ಯ. ಮೊದಲನೇ ತಿಮೋಥಿನ ಪತ್ರಿಕೆ 2:4 ಬರೀ ವಚನ ಹೇಳಿ ನಾನು ಮುಗಿಸ್ತೇನೆ. ಅಲ್ಲಿ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಬರಬೇಕಂತೇಳಿ ದೇವರ ಇಷ್ಟವಾಗಿದೆ, ದೇವರ ಚಿತ್ತವಾಗಿದೆ ಈ ಕಾರ್ಯಗಳನ್ನ ಮಾಡಬೇಕು ಭೂಲೋಕದಲ್ಲಿ. ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಬರಬೇಕು, ಸತ್ಯವನ್ನು ಅವರು ತಿಳಿದುಕೊಳ್ಳಬೇಕು. ಯೋಹಾನ ಸುವಾರ್ತೆ 8:30 ಕೂಡ ಆಗ ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ. ಆ ಸತ್ಯದ ಪರಿಜ್ಞಾನ ಅನುಭವ ಜ್ಞಾನ ನಾವು ತಿಳಿದುಕೊಳ್ಳಬೇಕು, ಅದು ತಂದೆಯ ಚಿತ್ತವಾಗಿದೆ. ಮತ್ತೆ ಎರಡನೇದಾಗಿ ಅದೇ ತಿಮೋಥಿನ ಬರೆದಂತ ಪತ್ರಿಕೆ 2:2 ಓದಬೇಕಾದ್ರೆ ಎಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥಿಸುವಂಥದ್ದು ದೇವರಿಗೆ ಇಷ್ಟವಾದಂತ ಕೆಲಸ. ಒಂದು, ನಾವು ರಕ್ಷಿಸಲ್ಪಡಬೇಕು, ದೇವರನ್ನ ಒಪ್ಪಿಕೊಳ್ಳಬೇಕು, ಅದು ದೇವರಿಗೆ ಇಷ್ಟ, ಅದು ನಂಬಿಕೆ ಇಡುವಂತ ದೇವರಿಗೆ ಇಷ್ಟ. ಎರಡನೇದಾಗಿ ನಾವೆಲ್ಲರಿಗೋಸ್ಕರ ಪ್ರಾರ್ಥಿಸುವಾಗ ಅದು ದೇವರಿಗೆ ಇಷ್ಟ ಅಂತೇಳಿ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. 3 ನೋಡಿ, ಹಾಗೆ ಮಾಡುವುದು ತಿಮೋಥಿನ ಬರೆದ 2:3 ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಇದೆ. ಹಾಗೆ ಅಂದ್ರೆ ಎಲ್ಲರಿಗೋಸ್ಕರ, ಅರಸರಿಗೋಸ್ಕರ, ಅಧಿಕಾರಿಗಳಿಗೋಸ್ಕರ, ಸಭೆಯವರಿಗೋಸ್ಕರ, ಬಾಧೆಯಲ್ಲಿದ್ದವರಿಗೋಸ್ಕರ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವುದು ಏನಾಗಿದೆ, ದೇವರ ಸನ್ನಿಧಿಯಲ್ಲಿ ಅದು ಮೆಚ್ಚುಗೆಯಾದದ್ದು, ಯೋಗ್ಯ. ಇದು ನಾವು ಮಾಡಿದೆ. ಮೊದಲು ರಕ್ಷಿಸಲ್ಪಡಬೇಕು, ರಕ್ಷೆಯ ಸುವಾರ್ತೆ ಪ್ರಕಟಿಸಬೇಕು, ಅದು ದೇವರಿಗೆ ಇಷ್ಟವಾದದ್ದು. ಎರಡನೇದಾಗಿ ಎಲ್ಲರಿಗೋಸ್ಕರ ನಾವು ಪ್ರಾರ್ಥಿಸುವಂಥದ್ದು ದೇವರಿಗೆ ಇಷ್ಟವಾದಂತ ಕೆಲಸ. ಮತ್ತು ಥೆಸಲೋನಿಕ ಪತ್ರಿಕೆ 4:3 ನಾವು ಪರಿಶುದ್ಧರಾಗಿ ಜೀವಿಸುವಂಥದ್ದು ದೇವರಿಗೆ ಇಷ್ಟ, ದೇವರ ಚಿತ್ತ. ನಾವು ಪರಿಶುದ್ಧರಾಗಿ ಜೀವಿಸಬೇಕಂತೇಳಿ ಆತನ ಇಷ್ಟಪಡ್ತಾ ಇದ್ದಾನೆ. ಆ ಕಾರ್ಮಿ ಭೂಲೋಕದಲ್ಲಿ ಜೀವಿಸೋಣ. 4 ಅದೇ ಥೆಸಲೋನಿಕ ಪತ್ರಿಕೆ 4:10-12 ಓದಬೇಕಾದ್ರೆ ಸಹೋದರರನ್ನು ಪ್ರೀತಿಸುವುದು ದೇವರಿಗೆ ಇಷ್ಟ, ಅದು ದೇವರ ಚಿತ್ತವಾಗಿದೆ, ದೇವರು ಸಂತೋಷಿಸುವಂತ ವಿಷಯವಾಗಿದೆ. ಆಮೇಲೆ 5 5:16 ಓದಬೇಕಾದ್ರೆ ಪ್ರತಿಯೊಂದು ವಿಷಯದಲ್ಲಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂಥದ್ದು ದೇವರಿಗೆ ಇಷ್ಟ. ಇವೆಲ್ಲ ವಿವರಣೆ ಮಾಡ್ಲಿಕ್ಕೆ ಸಮಯವಿಲ್ಲ, ಅದಕ್ಕೆ ನಾನು ಹಾಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದು ದೇವರಿಗೆ ಇಷ್ಟವಾದಂತ ಕೆಲಸ. 6 ಫಿಲಿಪ್ಪಿ ಪತ್ರಿಕೆ 4:15-18 ಓದಬೇಕಾದ್ರೆ ಕೊಡುವಂತ ವಿಚಾರದಲ್ಲಿ ದೇವರು ಇಷ್ಟಪಡ್ತಾನೆ. ಯಾವಾಗ್ಲೂ ನಾವು ತೆಗೆದುಕೊಳ್ಳುವುದಲ್ಲ, ನಮ್ಮ ಆತ್ಮಗಳಿಗೆ ಆದಾಯವಾಗಬೇಕಾದ್ರೆ ನಾವು ಕೊಡುವಂತ ಸ್ವಭಾವ ಇರುವವರಾಗಿರ್ಬೇಕು, ಅದು ದೇವರು ಇಷ್ಟಪಡುವಂತ ಕೆಲಸ. ಮತ್ತೆ 7 ಲೂಕನ ಬರ ಸುವಾರ್ತೆ 10:41-42 ಆತನ ಪಾದಗಳ ಬಲಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುವಂಥದ್ದು ಆತನಿಗೆ ಇಷ್ಟ. ನಿಜವಾದಂತ ಶಿಷ್ಯನು ಆತನಿಗೆ ಇಷ್ಟವಾದಂತ ಕಾರ್ಯಗಳು ಮಾಡ್ತಾನೆ. ಮೊದಲು ನಂಬಿಕೆ ಇಡ್ತಾನೆ, ನಂಬಿಕೆ ಮೂಲಕವಾಗಿ ಸತ್ಯದ ಪರಿಜ್ಞಾನವನ್ನು ಹೊಂದಿಕೊಂಡು ದೇವರನ್ನು ಸಂತೋಷ ಪಡಿಸ್ತಾನೆ. 2 ಎಲ್ಲರಿಗೋಸ್ಕರ, ತನಗೋಸ್ಕರವಲ್ಲ, ತನ್ನ ಸ್ವಾರ್ಥಕ್ಕಾಗಲ್ಲ, ಎಲ್ಲರಿಗೋಸ್ಕರ ಪ್ರಾರ್ಥಿಸುವಂತ ದೇವರಿಗೆ ಇಷ್ಟವಾದಂತ ಕೆಲಸ. ಪರಿಶುದ್ಧರಾಗಿ ಜೀವಿಸುವಂಥದ್ದು ದೇವರಿಗೆ ಇಷ್ಟವಾದದ್ದು. ಸಹೋದರನ್ನು ಪ್ರೀತಿಸುವಂಥದ್ದು ದೇವರಿಗೆ ಇಷ್ಟವಾದದ್ದು. ಪ್ರತಿಯೊಂದು ವಿಷಯದಲ್ಲಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂಥದ್ದು ದೇವರಿಗೆ ಇಷ್ಟವಾದದ್ದು. ಕೊಡುವಂತ ವಿಚಾರದಲ್ಲಿ ದೇವರು ಇಷ್ಟಪಡುವಂಥದ್ದು. ಆತನ ಪಾದಗಳ ಬಲಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುವಂಥದ್ದು ಆತನಿಗೆ ಇಷ್ಟ. 5 ಕ್ವಾಲಿಫಿಕೇಶನು, ವಾಕ್ಯದಲ್ಲಿ ನೆಲೆಗೊಂಡವರು ಇಲ್ಲ ನಿಜವಾದಂತ ಶಿಷ್ಯರು ದೇವರಿಗೆ ಇಷ್ಟವಾದಂತ ಕಾರ್ಯಗಳನ್ನು ಮಾಡ್ತಾರೆ. ಯೇಸು ಅದನ್ನೇ ಮಾಡಿದ್ದಾರೆ. ಆತನ ಮೆಚ್ಚಿಸುವಂತ ಕೆಲಸವನ್ನೇ ನಾನು ಮಾಡಿದ್ದೇನಂತೆ. ಇವತ್ತು ಭೂಲೋಕದಲ್ಲಿ ನಾವು ಕೂಡ ಆತನಿಗೆ ಇಷ್ಟವಾದಂತ ಕೆಲಸಗಳು ಮಾಡೋಣ. ಇಬ್ರಿ ಪತ್ರಿಕೆ 11:5 ಅನೋಕನು ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡು
ಆತನಿಗೆ ಇಷ್ಟವಾಗಿ ನಡೆದಿದ್ದಾನೆ ಅಂತೇಳಿ ವಾಕ್ಯದಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ ಈ ಭೂಲೋಕದಲ್ಲಿ ನಾವಿರುವಾಗ ಆತನಿಗೆ ಇಷ್ಟವುಳ್ಳವರಾಗಿ ಇಷ್ಟವಾದಂತ ಕಾರ್ಯಗಳು ಮಾಡುತ್ತಾ ನಾವು ನಿಜವಾದಂತ ಶಿಷ್ಯರಾಗಿ ಭೂಲೋಕದಲ್ಲಿ ಜೀವಿಸೋಣ. ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರು ನಮಗೆ ಸಹಾಯ. ಕಳೆದ ಒಂದು ಮಾತು ಓದಿ ನಾನು ಮುಗಿಸ್ತೇನೆ. ಎರಡನೇ ಕೊರಂತದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ ಒಂದು ಮಾತು ಓದಿ ನಾನು ಮುಗಿಸ್ತೇನೆ. 5ನೇ ಅಧ್ಯಾಯ 8-9 ವಚನ 5ನೇ ಅಧ್ಯಾಯ 8ನೇ ವಚನ. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವುದೇ ಉತ್ತಮವೆಂದು ಎನಿಸುತ್ತೇವೆ. ಆದ್ದರಿಂದ ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ರೂ ಸರಿಯೇ, ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂದು ನನ್ನ ಗುರಿಯಾಗಿದೆ. ದೇಹದಲ್ಲಿದ್ದರೂ ದೇಹವನ್ನು ಬಿಟ್ಟಿದ್ರು ಕೂಡ ನಾವು ಆತನಿಗೆ ಮೆಚ್ಚುಗೆ ಕಾರ್ಯಗಳನ್ನು ಮಾಡುತ್ತಾ ಈ ಭೂಲೋಕದಲ್ಲಿ ಜೀವಿಸೋಣ. ಆ ದೇವರ ಆತ್ಮ ನಮ್ಗೆ ಸಹಾಯ ಮಾಡಲಿ. ಇವತ್ತು ಎರಡು ವಿಷಯ: ವಾಕ್ಯದಲ್ಲಿ ನೆಲೆಗೊಂಡವರು ನಿಜವಾದಂತ ಶಿಷ್ಯರು, ದೇವರನ್ನು ಅನುಭವದಲ್ಲಿ ತಿಳ್ಕೊಂಡವರಾಗಿರ್ತಾರೆ. ವಾಕ್ಯದಲ್ಲಿ ನೆಲೆಗೊಂಡವರು ನಿಜವಾದಂತ ಶಿಷ್ಯರು, ದೇವರಿಗೆ ಇಷ್ಟವಾದಂತ ಕಾರ್ಯಗಳು ಮಾಡ್ತಾರೆ. ಆ ರೀತಿ ಮಾಡ್ಲಿಕ್ಕೆ ದೇವರು ತನ್ನ ಆತ್ಮ ಸಹಾಯದಿಂದ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ತಿಳಿಸ್ತಾ ಇದ್ದೆ. ಎಲ್ಲರಿಗೂ ಧನ್ಯವಾದ.